ಬಸವಣ್ಣನ ಪ್ರತಿಮೆ ಇಟ್ಟುಕೊಂಡು ರೆಡ್ಡಿ ಹೊಸ ಪಕ್ಷ ಘೋಷಣೆ ಮಾಡಿದ್ದಾರೆ. ಕಾಯಕವೇ ಕೈಲಾಸ ಎಂದು ಸುದ್ದಿಗೋಷ್ಠಿಯನ್ನ ಆರಂಭಿಸಿದ್ರು ರೆಡ್ಡಿಗಾರು. ಬಸವಣ್ಣನವರ ತತ್ವ ಸಿದ್ಧಾಂತವೇ ನನಗೆ ಆದರ್ಶ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ವೀರಶೈವರ ಆರಾಧ್ಯ ದೇವರನ್ನೇ ಆದರ್ಶವಾಗಿಟ್ಟುಕೊಂಡಿದ್ದಾರ. ಇದರ ಮರ್ಮವೇನು? ಬಸವಣ್ಣನ ಗುಣಗಾನ ಮಾಡುವ ಮೂಲಕ ಲಿಂಗಾಯತರ ಓಟ್ ಮೇಲೆ ಕಣ್ಣು ಹಾಕಿದ್ದಾರ? ಲಿಂಗಾಯತ ಮತ ಬುಟ್ಟಿಗೆ ಕೈ ಹಾಕಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ. ಗಂಗಾವತಿ ಕ್ಷೇತ್ರದಲ್ಲಿ ವೀರಶೈವ ಸಮುದಾಯದ ಪ್ರಾಬಲ್ಯವಿದೆ. ಚುನಾವಣೆಯಲ್ಲಿ ವೀರಶೈವ ಮತಗಳು ನಿರ್ಣಾಯಕ ಆಗುತ್ತೆ. ಗಂಗಾವತಿ ಕ್ಷೇತ್ರದಲ್ಲಿ ಬರೋಬ್ಬರಿ 40,000 ಲಿಂಗಾಯತ ಮತಗಳು ಇವೆ. ಕ್ಷೇತ್ರದಲ್ಲಿ ಎರಡನೇ ಸ್ಥಾನದಲ್ಲಿ ಮುಸ್ಲಿಂ ಮತಗಳು ಇವೆ. ಹಾಗಾಗಿಯೇ ದರ್ಗಾಗಳಿಗೂ ಭೇಟಿ ನೀಡಿದ್ರು. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜನಾರ್ದನ್ ರೆಡ್ಡಿ, ಗಂಗಾವತಿ ದರ್ಗಾ ಅಭಿವೃದ್ಧಿಗೆ ಜನಾರ್ದನ್ ರೆಡ್ಡಿ ಅವರು ದೇಣಿಗೆ ಸಹ ನೀಡಿದ್ದಾರೆ. ಇನ್ನು ಜನಾರ್ದನ ರೆಡ್ಡಿ ಅವರ ಒಂದು ಸುದ್ದಿಗೋಷ್ಠಿಯ ಆರಂಭಕ್ಕೂ ಮುನ್ನ ಅವರು ಹೇಳಿದಂತದ್ದು ಮಾತು ಅಂತಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನ ಆರಂಭಿಸಿದ್ರು. ಬಸವಣ್ಣನವರ ಪ್ರತಿಮೆ ಮುಂದೆ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಲಿಂಗಾಯಿತ ವೀರಶೈವ ಲಿಂಗಾಯಿತ ಮತಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಪ್ಲಾನ್ ಮಾಡಿದ್ರ ಅಥವಾ ಈ ರೀತಿ ಸುದ್ದಿಗೋಷ್ಠಿಯನ್ನ ಆರಂಭ ಮಾಡಿದ್ರ ಅನ್ನುವಂಥದ್ದು ಸಹಜವಾಗೇ ಬರುವಂತಹ ಒಂದು ಪ್ರಶ್ನೆ. ಜೊತೆಗೆ ಅಲ್ಲಿ ಸುಮಾರು 40,000 ವೀರಶೈವ ಲಿಂಗಾಯಿತ ಮತಗಳಿವೆ. ಇನ್ನು ಮುಸ್ಲಿಂ ಮತಗಳು ಕೂಡ ಅಲ್ಲಿ ಹೆಚ್ಚಾಗಿವೆ. ಗಂಗಾವತಿಯಲ್ಲಿ ಜಾತಿವಾರು ಮತ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಸ್ಲಿಂ ಮತದಾರರು 27,000, ಎಸ್ ಸಿ 22,000. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದನ್, ನಾವು ಸುದ್ದಿಗೋಷ್ಠಿ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿ ಶುರು ಮಾಡಿದಂತಹ ಸಂದರ್ಭ ಅಥವಾ ಅವರು ನಿಂತಹ ಸ್ಥಳ, ಅವರ ಹಿಂದೆ ಇದ್ದಂತಹ ಬಸವಣ್ಣನ ಪ್ರತಿಮೆ, ಅವರು ಹೇಳಿದಂತಹ ಮಾತು, ಇದೆಲ್ಲವನ್ನ ಗಮನಿಸಿದಾಗ ಅಲ್ಲಿ ಜಾತಿ ರಾಜಕಾರಣ ಅಥವಾ ಅವರು ಅಲ್ಲಿ ಮುಸ್ಲಿಂ ಸಮುದಾಯ ಇರ್ಬೋದು ಅಥವಾ ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ ಕಣ್ಣಿಟ್ಟಿದ್ದಾರೆ, ಆ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು ಅಂತ ಚಂದನ್? ರಜನಿ, ಬಹಳ ಸ್ಪಷ್ಟವಾಗಿ ನಾವು ಗಮನಿಸುವ ಹಾಗೆ ಜನಾರ್ದನ ರೆಡ್ಡಿ ಅವರು ಬಸವಣ್ಣನವರ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸುವ ಮೂಲಕ, ಬಹಳ ಗೌರವಾದರಗಳನ್ನ ಕೊಡುವ ಮೂಲಕ ಹಾಗೂ ಬಸವಣ್ಣನವರ ಪ್ರತಿಮೆಯ ಮುಂದೆಯೇ ನಿಂತು ಸುದ್ದಿಗಾರರ ಜೊತೆಗೆ ಹಲವು ವಿಚಾರಗಳನ್ನ ಹಂಚಿಕೊಳ್ಳುವ ಮೂಲಕ ತಮ್ಮ ರಾಜಕೀಯ ಯಾನದ ಇನ್ನೊಂದು ಇನ್ನಿಂಗ್ಸ್ ಅನ್ನ ಇವತ್ತು ಶುರು ಮಾಡ್ಕೊಂಡಿದ್ದಾರೆ. ನೋಡಿ, ಗಂಗಾವತಿ ಪಕ್ಕದ ಕುಷ್ಟಗಿ, ಕುಷ್ಟಗಿ ಪಕ್ಕದ ಕನಕಗಿರಿ, ಇದೆಲ್ಲವೂ ಕೂಡ ಬಹಳ ಪ್ರಮುಖವಾಗಿ ಸಾಂಪ್ರದಾಯಿಕವಾದಂತ ಲಿಂಗಾಯತ ಮತಕ್ಷೇತ್ರಗಳು ಮತ್ತು ಮುಸಲ್ಮಾನರ ಮತಕ್ಷೇತ್ರಗಳು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲವೇ ಇಲ್ಲ. ನಿಮಗೆ ಇಲ್ಲಿ ಏತ ನೀರಾವರಿ ಯೋಜನೆಯಿಂದ ಹಿಡಿದು ಹಲವು ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ಅದೆಲ್ಲವೂ ಒಂದು ಹಂತಕ್ಕಾದರೆ, ಮತ್ತು ರೈತರ ಭವನಗಳು ಅದೆಲ್ಲವೂ ಒಂದು ಹಂತಕ್ಕಾದರೆ, ಧರ್ಮ ರಾಜಕಾರಣ ಅಥವಾ ಜಾತಿ ರಾಜಕಾರಣ ಕೂಡ ಒಂದು ಹಂತಕ್ಕೆ ಪ್ರಭಾವ ಬೀರುತ್ತೆ ಅನ್ನೋದ್ರಲ್ಲೂ ಕೂಡ ಯಾವ ಅನುಮಾನ ಇಲ್ಲ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ಲಿ 2018ರಲ್ಲಿ ಸಿದ್ದರಾಮಯ್ಯನವರ ಘೋಷಣೆ, ಧರ್ಮ ಧರ್ಮದ ನಡುವಿನ ಒಂದು ವಿಚಾರ, ಲಿಂಗಾಯತ ಧರ್ಮ ವೀರಶೈವ ಧರ್ಮ ಅನ್ನೋದು ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನ ಏನು ಬೀರಿಲ್ಲ. ಆದ್ರೆ ಜನಾರ್ದನ ರೆಡ್ಡಿ ಅವರಿಗೆ ಒಂದು ಅಸ್ತ್ರ ಬಹಳ ಪ್ರಬಲವಾಗಿ ಈ ಹಂತಕ್ಕೆ ಅವರಿಗೆ ಖಂಡಿತವಾಗ್ಲೂ ಕೂಡ ಬೇಕಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಜಾತಿ ರಾಜಕಾರಣವನ್ನ ಮಾಡದಂತ ಜನಾರ್ದನ ರೆಡ್ಡಿ ಅವರು ಈಗ ಈ ಒಂದು ಅಸ್ತ್ರವನ್ನ ಹಿಡಿದುಕೊಂಡಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಇದಕ್ಕೆ ಎರಡು ಮೂರು ಉದಾಹರಣೆಗಳನ್ನ ನಾವು ಗಮನಿಸೋಣ. ಕಳೆದ ಒಂದು ತಿಂಗಳ ಜನಾರ್ದನ ರೆಡ್ಡಿ ಅವರ ನಡವಳಿಕೆಗಳನ್ನ ಒಂದು ಸ್ವಲ್ಪ ನಾವು ಗಮನಿಸೋಣ. ಅವರು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ರು, ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಅದಾದ ನಂತರದಲ್ಲಿ ಅವರು ಬೇರೆ ಬೇರೆ ಬಿಜೆಪಿ ನಾಯಕರ ಮನೆಗಳಿಗೆ ಹೋಗಿ ಬೆಂಬಲ ಕೇಳಿದ್ದನ್ನ ಕೂಡ ನಾವು ಗಮನಿಸಿದ್ದೀವಿ. ಕೇವಲ ಲಿಂಗಾಯತ ನಾಯಕರ ಮನೆಗಳಿಗೆ ಮಾತ್ರ ಅವರು ಹೋಗಿದ್ದಲ್ಲ,
ಬಣಜಿಗರ ವಾಲ್ಮೀಕಿ ಜನಾಂಗದವರ ಮತ್ತು ಮುಸಲ್ಮಾನರ ಅನೇಕ ಜನ ಬಿಜೆಪಿ ನಾಯಕರ ಮನೆಗಳಿಗೆ ಅವರು ಹೋಗಿ ಒಂದು ಉಭಯಕುಶಲೋಪರಿ ಭೇಟಿ ಒಂದು ಊಟ ಅವರ ಜೊತೆಗೆ ಒಂದು ಚರ್ಚೆ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದನ್ನ ನಾವು ಗಮನಿಸಿದ್ದೇವೆ ಅದು ಸ್ಪಷ್ಟವಾಗಿ ಬಿಜೆಪಿಯ ಪರನ್ನ ಮುನವಳ್ಳಿ ಅವರಿಗೆ ಒಂದು ರೀತಿ ಹೊಡೆತ ಕೊಟ್ಟಿದ್ದಂತೂ ನಿಜ ಮತ್ತು ಅವರು ಒಳಗೊಳಗೇನೆ ಇರಿಸುಮುರುಸಾಗಿದ್ದಂತೂ ನಿಜ ಮತ್ತು ಬಹಿರಂಗವಾಗಿ ಬಿಜೆಪಿ ನಾಯಕರೊಟ್ಟಿಗೆ ಅಸಮಾಧಾನವನ್ನ ಅವರು ಹೊರಗಡೆ ಹಾಕಿದ್ದು ಕೂಡ ನಿಜ ಹಾಗಾಗಿ ಈ ಜನಾರ್ದನ ರೆಡ್ಡಿ ಅವರ ಈ ಒಂದು ಪೊಲಿಟಿಕಲ್ ದೊಡ್ಡ ಮಟ್ಟದ ಎಕ್ಸ್ಕರ್ಷನ್ ಅಥವಾ ಟ್ರಿಪ್ ಅಂತ ನಾವೇನು ಕರೀತೀವಿ ಈ ಒಂದು ಟೂರ್ ಏನ್ ಕರೀತೀವಿ ನಾವು ಇದು ಪ್ರಾಬಬ್ಲಿ ಅವರು ಗೆಲ್ಲುವ ಹಂತಕ್ಕೆ ಬಂದು ತಲುಪಬಹುದಾ ಅನ್ನೋದು ಗೊತ್ತಿಲ್ಲ ಆದ್ರೆ ಅವರು ಒಂದಿಷ್ಟು ದಾಳಗಳನ್ನ ಪೊಲಿಟಿಕಲ್ ಗೇಮ್ ಪ್ಲಾನ್ ಗಳನ್ನ ಖಂಡಿತವಾಗ್ಲೂ ಕೂಡ ರೂಪಿಸ್ತಾ ಇದ್ದಾರೆ 2018 ಚುನಾವಣೆಯಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ಪರನ್ನ ಮುನವಳ್ಳಿ ಅವರ ವಿರುದ್ಧ ಸುಮಾರು 17,000 ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು ಮತ್ತೊಂದು ಪ್ರಮುಖವಾಗಿ ನಾವು ಮಾತಾಡಬೇಕಾಗಿರೋದು ಕುರುಬ ಸಮುದಾಯ ಕೂಡ ಕುರುಬ ಜನಾಂಗ ಕೂಡ ಗಂಗಾವತಿಯಲ್ಲಿ ನಿಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಜೆಡಿಎಸ್ ನಿಂದ ಕರಿಯಣ್ಣ ಸಂಗಟಿ ಅನ್ನೋರು ಸ್ಪರ್ಧೆ ಮಾಡಿದ್ರು ಕಳೆದ ಸಲ ಅವರೊಂದು 1,000 ಮತಗಳನ್ನ ಪಡೆದುಕೊಳ್ಳುವಲ್ಲಿ ಅವರು ಕೂಡ ಯಶಸ್ವಿಯಾಗಿದ್ರು ಹಾಗಾಗಿ ಎಲ್ಲ ಸಮುದಾಯಗಳನ್ನ ಟಾರ್ಗೆಟ್ ಮಾಡುವ ಮೂಲಕ ಅಥವಾ ಪ್ರಬಲವಾಗಿ ರಾಜಕೀಯ ಅಸ್ತ್ರವಾಗಿ ಇಟ್ಕೊಳ್ಳುವ ಮೂಲಕ ಮುಖ್ಯವಾಗಿ ತುಂಬಾ ಅತಿಸಂಖ್ಯೆಯಲ್ಲಿರುವ ಲಿಂಗಾಯತ ಸಮುದಾಯವನ್ನ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಳ್ಳುವ ಮೂಲಕ ನಾನು ಏನಾದ್ರೂ ಒಂದಿಷ್ಟು ಸಾಧಿಸಬಹುದು ಅನ್ನುವ ಆಲೋಚನೆಯನ್ನ ರೆಡ್ಡಿ ಅವರು ಹೊಂದಿದ್ದಾರೆ ಅಂತ ಅನ್ಸುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ